ತಮಿಳುನಾಡಿನಿಂದ ನಗರಕ್ಕೆ ಓಡಿಬಂದು ಕಳೆದ 6 ತಿಂಗಳಿನಿಂದ ಕಾರವಾರದಲ್ಲಿ ವಾಸವಿದ್ದ ತಮಿಳುನಾಡಿನ ಚೆನ್ನೈ ಮೂಲದ ಜೋಡಿಯನ್ನು ಕಾರವಾರ ನಗರ ಠಾಣಾ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ಪತ್ತೆ ಮಾಡಿದ್ದು ತಮಿಳುನಾಡು ಪೊಲೀಸರು ಜೋಡಿಯನ್ನು ಚೆನ್ನೈಗೆ ಕರೆದೊಯ್ದಿದ್ದಾರೆ ತಮಿಳುನಾಡಿನ ಪದುಕೋಟೆ ಜಿಲ್ಲೆಯ ಗಣೇಶನಗರದ ಬೀರ್ ಮೋಹಿದ್ದೀನ್ ಎನ್ನುವ ಯುವಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದು ಕಂಪನಿಯೊಂದರಲ್ಲಿ ಉತ್ತಮ ಸಂಬಳಕ್ಕೆ ದುಡಿಯುತ್ತಿದ್ದ ಈತನಿಗೆ ಮದುವೆ ಮಾಡಬೇಕೆನ್ನುವ ಕಾರಣಕ್ಕೆ ಅವರ ಸಂಬಂಧಿ ಅಬ್ದುಲ್ ಖಾದರ್ ಎನ್ನುವವರು ಹುಡುಗಿ ಹುಡುಕುತ್ತಿದ್ದರು ಹೀಗಾಗಿ ಬೀರ್ ಮೋಹಿದ್ದೀನ್ ಅಬ್ದುಲ್ ಖಾದರ್ ಅವರ ಮನೆಗೆ ಹೋಗಿ ಬರುವುದನ್ನು ಮಾಡುತ್ತಿದ್ದ ಈ ಅಬ್ದುಲ್ ಖಾದರ್ನ 24 ವರ್ಷದ ಸೊಸೆ ಬೀರ್ ಮೋಹಿದ್ದೀನ್ ಬಾಲ್ಯ ಸ್ನೇಹಿತರಾಗಿದ್ದು ಈಕೆಗೆ 15ನೇ ವಯಸ್ಸಿನಲ್ಲೇ ಬೇರೊಬ್ಬನ ಜೊತೆ ವಿವಾಹವಾಗಿ ಬಿಟ್ಟಿತ್ತು ಸದ್ಯ ಎರಡು ಮಕ್ಕಳ ತಾಯಿ ಕೂಡ ಆದರೆ ಅಬ್ದುಲ್ ಖಾದರ್ ಹುಡುಗಿ ಹುಡುಕುತ್ತಿರುವುದರ ನಡುವೆಯೇ ಬೀರ್ ಮೋಹಿದ್ದೀನ್ ಗೆ ಅವರ ಸೊಸೆ ಈ ಎರಡು ಮಕ್ಕಳ ತಾಯಿಯ ಮೇಲೆ ಪ್ರೀತಿ ಚಿಗುರಿದೆ ಆಯಿಷಾಗೆ ಕೂಡ ಈತನ ಮೇಲೆ ಪ್ರೇಮಾಂಕುರವಾಗಿದ್ದರು ಅದನ್ನ ಮನೆಯಲ್ಲಿ ಹೇಳಿಕೊಳ್ಳಲಾಗದ ಅಸಹಾಯಕ ಪರಿಸ್ಥಿತಿ ಕೊನೆಗೆ ಬೀರ್ ಮೋಹಿದ್ದೀನ್ ಆಯಿಷಾ ಇಬ್ಬರು ಕಳೆದ ಫೆಬ್ರವರಿಯಲ್ಲಿ ಮನೆ ಬಿಟ್ಟು ಓಡಿ ಬಂದಿದ್ದಾರೆ ತಮಿಳುನಾಡಿನಿಂದ ಬೈಕ್ ಮೇಲೆ ಈ ಜೋಡಿ ಬೆಂಗಳೂರು ಮಂಗಳೂರು ಮಾರ್ಗವಾಗಿ ಫೆಬ್ರವರಿ 21 ರಂದು ನಗರಕ್ಕೆ ಬಂದಿದ್ದು ತಾಂಸೇವಾಡದಲ್ಲಿ ಬಾಡಿಗೆ ಮನೆ ಪಡೆದು ಉಳಿದುಕೊಂಡಿದ್ದರು ಬಿಇ ಮೆಕ್ಯಾನಿಕಲ್ ಓದಿರುವ ಬೀರ್ ಮೋಹಿದ್ದೀನ್ ನಗರದಲ್ಲಿ ಗೌಂಡಿ ಕೆಲಸ ಮಾಡಿಕೊಂಡು ಆಯಿಷಾಳೊಂದಿಗೆ ಸಂಸಾರ ನಡೆಸುತ್ತಿದ್ದ ಆದರೆ ವಿವಾಹಿತೆ ಕಣ್ಮರೆ ಹಿನ್ನೆಲೆ ಆಯಿಷಾಳ ಪತಿಯ ಮನೆಯ ಕಡೆಯವರು ತಮಿಳುನಾಡು ಪೊಲೀಸರಿಗೆ ದೂರು ನೀಡಿದ್ದು ದೂರಿನ ಆಧಾರದ ಮೇಲೆ ಹುಡುಕಾಟ ಆರಂಭಿಸಿದ ತಮಿಳುನಾಡು ಪೊಲೀಸರು ಆಯಿಷಾಳ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದರು ಕಳೆದ 2 ತಿಂಗಳ ಹಿಂದೆ ಆಕೆ ನಗರದಲ್ಲಿ ಇರುವುದನ್ನು ಪತ್ತೆ ಮಾಡಿದ್ದರು ಈ ವೇಳೆ ಇಲ್ಲಿಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದರಾದರೂ ಅವರು ಇದ್ದ ನಿಖರವಾದ ಜಾಗ ತಿಳಿಯದೆ ವಾಪಸಾಗಿದ್ದರು ನಂತರ ನಗರ ಠಾಣೆ ಪೊಲೀಸರ ಸಹಕಾರ ಪಡೆದು ಜೋಡಿಯನ್ನ ಪತ್ತೆಹಚ್ಚಿ ಶನಿವಾರ ನಗರದಿಂದ ಅವರನ್ನು ತಮಿಳುನಾಡು ಪೊಲೀಸರು ಕರೆದೊಯ್ದಿದ್ದಾರೆ ಭಾಷೆಯ ಸಮಸ್ಯೆಯಾಗಿದ್ದರಿಂದ ಆಟೋ ಚಾಲಕ ವಿಜಯ್ ಕುಮಾರ್ ಎನ್ನುವವರು ತಮಿಳುನಾಡು ಪೊಲೀಸರಿಗೆ ನೆರವಾದರು ಅವರು ಮದುವೆಯಾಗಿದಂತೆ ಇಬ್ಬರು ಮಕ್ಕಳಿದ್ದರು ಅಲ್ಲಿಂದ ಬಿಟ್ಟು ಬೇರೆ ಒಂದು ಜೊತೆ ಬಂದಿದ್ದಾಳೆ ಇಲ್ಲಿ ಅದೇ ಈಗ ಅವರು ಅವ್ರ ಮಾವ ಹುಡ್ಕೊ ಬಂದಿದ್ದಾರೆ ಅವರು ರೈಲ್ವೆ ಸ್ಟೇಷನಲ್ಲಿ ಅವರು ಚೆನ್ನೈ ಪೊಲೀಸ್ ಬಂದಿದ್ದರು ಮ್ಯಾಮ್ ಅವರು ನಂಗೆ ಕರ್ಕೊಂಡು ಬಂದಿದ್ದರು ರಾತ್ರಿ ಬಾಡಿಗೆಗೆ ಅದೇ ಅವ್ರಿಗೆ ಭಾಷೆ ಗೊತ್ತಿಲ್ಲ ಅಂದ್ಕೊಂಡು ನಾನು ನಂಗೆ ಇಟ್ಕೊಂಡಿದ್ರು ಸ್ವಲ್ಪ ಅದೇ ಇವ್ರಿಗೆ ನಾನು ಹೇಳಿದ್ದೆ ಕಾರವಾರ ಪೊಲೀಸರಿಗೆ ಸ್ವಲ್ಪ ಅವ್ರು ಏನು ಕೇಳಿದ್ರಲ್ಲ ಕೇಸ್ ಅದೇ ಇದು ಓಡ್ ಬಂದಿದ್ದಾರೆ ಅವರು ಇಬ್ಬರು ಮಕ್ಕಳಿಗೆ ಬಿಟ್ಕೊಂಡು ಓಡ್ ಬಂದಿದ್ದಾರೆ 6 ತಿಂಗಳಾಯ್ತು ಅಂತ ಇಲ್ಲಿ ಬಂದು ಈಗ ಅವ್ರು ಗೌಂಡಿ ಕೆಲಸ ಮಾಡ್ತಾಯಿದ್ದವು ಅದೇ ಬೆಳಗ್ಗೆ ಹೋಗಿ ಹಿಡ್ದಿದ್ದಾರೆ ಅವರು ಹಾಂ ಸಿಕ್ಕಿದ್ದಾರೆ ಇಬ್ಬರು ಸಿಕ್ಕಿದ್ದಾರೆ ಹುಡುಗ ಹುಡುಗಿ ಇಬ್ಬರು ಸಿಕ್ಕಿದ್ದಾರೆ ನನಗೆ ಬರ್ತಿತ್ತು ಸ್ವಲ್ಪ ಸ್ವಲ್ಪ ತಮಿಳು ಅದೇ ಇವರು ಕಾರವಾರ ಪೊಲೀಸರಿಗೆ ಏನೇನು ಕೇಳಿದ್ರು ಎಲ್ಲ ಹೇಳಿದ್ದು ಅವ್ರು ಹೇಳಿದ್ದು ಕಟ್ಟನೆ ಅಂದರೆ ಗಂಡನ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಇವ್ರದ್ದೇನೋ ಮುಂಚೆನೇನೋ ನಡೀತಾ ಇತ್ತಿರುವುದು ಅದಕ್ಕೆ ಗಂಡನಿಗೆ ಬಿಟ್ಕೊಂಡು ಇಬ್ಬರು ಮಕ್ಕಳಿಗೆ ಬಿಟ್ಕೊಂಡು ಓಡ್ ಬಂದಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ